ಹೊಲಿಗೆ ಯಂತ್ರದ ಮಾಸಿಕ ನಿರ್ವಹಣೆ ಪ್ರತಿದಿನ ಎಣ್ಣೆ ಹಾಕುವುದರಿಂದ ಹೊಲಿಗೆ ಯಂತ್ರದ ಒಳಗೆ ಸಂಗ್ರಹವಾಗಿರುವ ಎಲ್ಲಾ ದಾರದ ತುಣುಕುಗಳನ್ನು ಮತ್ತು ಕೊಳಕನ್ನು ಸ್ವಚ್ಛಗೊಳಿಸಲು ಸಾಧ್ಯವಿಲ್ಲ ತಿಂಗಳಿಗೆ ಒಮ್ಮೆಯಾದರೂ ಹೊಲಿಗೆ ಯಂತ್ರವನ್ನು ಸ್ವಚ್ಛಗೊಳಿಸುವಿಕೆ ಮತ್ತು ಎಣ್ಣೆ ಹಾಕುವಿಕೆ ಯಂತ್ರದ ಸುದೀರ್ಘ ಜೀವನವನ್ನು ಖಚಿತಪಡಿಸಿಕೊಳ್ಳಲು ಅತ್ಯಗತ್ಯ ಇದನ್ನು ನಿರ್ವಹಿಸುವುದರಿಂದ ನಿಮಗೆ ಉಂಟಾದ ಯಾವುದೇ ಶೇಖರಣೆಯನ್ನು ತೆಗೆದುಹಾಕಲು ಸಾಧ್ಯವಾಗುತ್ತದೆ ಉದ್ದೇಶಗಳು ಈ ಪಾಠದ ಕೊನೆಯಲ್ಲಿ ಇದನ್ನು ಕಲಿಯುವಿರಿ ಅಗತ್ಯವಾದ ಉಪಕರಣಗಳ ಮತ್ತು ವಸ್ತುಗಳ ಸಹಾಯದಿಂದ ಒಂದು ಟ್ರೇಡಲ್ ಹೊಲಿಗೆ ಯಂತ್ರವನ್ನು ಸ್ವಚ್ಛಗೊಳಿಸಲು ಮತ್ತು ಎಣ್ಣೆ ಹಾಕಲು ನಿಮಗೆ ಟ್ರೇಡಲ್ ಹೊಲಿಗೆ ಯಂತ್ರವನ್ನು ಶುದ್ಧಗೊಳಿಸಲು ಮತ್ತು ತೈಲ ಹಾಕಲು ಬೇಕಾಗುವ ಸಾಧನಗಳು ಮತ್ತು ವಸ್ತುಗಳು ಯಾವುದೆಂದರೆ ಒಂದು ಮಧ್ಯಮ ತಿರುಪುಳಿ ಒಂದು ದೊಡ್ಡ ತಿರುಪುಳಿ ಧೂಳು ದುರಿಸುವುದಕ್ಕೆ ಒಂದು ಸಣ್ಣ ಕುಂಚ ಚಿಮುಟಗಳು ಒಂದು ದೀರ್ಘ ಸೂಜಿ ಒಂದು ತೈಲದ ಡಬ್ಬಿ ಒಂದು ಒರಸುವ ಬಟ್ಟೆ ಮತ್ತು ತೈಲ ಮತ್ತು ಸೀಮೆಎಣ್ಣೆ ಸಮಾನ ಪ್ರಮಾಣದಲ್ಲಿ ಹೊಲಿಗೆ ಯಂತ್ರದ ಬಳಿ ಈ ಸಾಧನಗಳನ್ನು ಮತ್ತು ವಸ್ತುಗಳನ್ನು ಇರಿಸಿಕೊಳ್ಳಿ ಹೊಲಿಗೆ ಯಂತ್ರದ ಮಾಸಿಕ ನಿರ್ವಹಣೆಯನ್ನು ಹತ್ತು ಸುಲಭ ಹಂತಗಳಲ್ಲಿ ಮಾಡಬಹುದಾಗಿದೆ ನಾವು ವೀಕ್ಷಿಸೋಣ ಹಂತ ಒಂದು ಪಟ್ಟೆಗಾಲಿ ಬೆಲ್ಟ್ ಸೂಜಿ ಪ್ರೆಸ್ಸರಡಿ ಥ್ರೋಟ್ ಪ್ಲೇಟ್ ಜಾರು ಪ್ಲೇಟ್ ಮತ್ತು ಮುಂದಿನ ಪ್ಲೇಟ್ಗಳನ್ನು ತೆಗೆದುಹಾಕಿ ಮೊದಲು ಬೆಲ್ಟನ್ನು ಪಟ್ಟೆಗಾಲಿಯಿಂದ ತೆಗೆಯಿರಿ ಇದಕ್ಕಾಗಿ ದಾರವಿಲ್ಲದೆ ಹೊಲಿಗೆ ಯಂತ್ರವನ್ನು ಚಲಿಸಿರಿ ಮತ್ತು ನಂತರ ಬೆಲ್ಟ್ ಪರಿವರ್ತಕವನ್ನು ಎಳೆಯಿರಿ ಬೆಲ್ಟ್ ತೆಗೆಯುವುದರಿಂದ ನಿಮಗೆ ಯಂತ್ರದ ತಡೆಯಿಂದ ಯಂತ್ರದ ತಲೆಯನ್ನು ಎತ್ತರಿಸಲು ಅಥವಾ ತೆಗೆಯಲು ಶಕ್ತಗೊಳಿಸುತ್ತದೆ ಮತ್ತಷ್ಟು ಮುಂದುವರಿಯುವುದಕ್ಕೆ ಮುಂಚಿತವಾಗಿ ನೀವು ಒಂದು ಮಧ್ಯಮ ತಿರುಪಳಿಯನ್ನು ಬಳಸಬೇಕು ಮತ್ತು ಸೂಜಿ ಮತ್ತು ಪ್ರೆಸ್ಸರ್ ಅಡಿಯನ್ನು ತೆಗೆದುಹಾಕಬೇಕು ಸೂಜಿ ಮತ್ತು ಪ್ರೆಸ್ಸರ್ ಅಡಿಯನ್ನು ತೆಗೆಯದೆ ಯಂತ್ರದ ತಲೆಯನ್ನು ಸ್ವಚ್ಛಗೊಳಿಸುವುದರಿಂದ ನಿಮ್ಮ ಕೈಗೆ ಹಾನಿಯಾಗಬಹುದು ತಿರುಪು ಮೊಳೆಗಳನ್ನು ಯಂತ್ರಕ್ಕೆ ಮತ್ತು ಹಿಂದೆ ಹಾಕಿ ಮತ್ತು ನೀವು ತೆಗೆದ ಸೂಜಿ ಮತ್ತು ಪ್ರೆಸ್ಸರ್ ಅಡಿಯನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಿಕೊಳ್ಳಿ ನಂತರ ನೀವು ದೊಡ್ಡ ತಿರುಪುಳ್ಳಿಯಿಂದ ಥ್ರೋಟ್ ಪ್ಲೇಟ್ ಮತ್ತು ಜಾರು ಪ್ಲೇಟ್ಗಳನ್ನು ತೆಗೆದುಹಾಕಬಹುದು ಮುಂದುವರೆದು ದೊಡ್ಡ ತಿರುಪಳಿಯಿಂದ ಮುಂದಿನ ಪ್ಲೇಟನ್ನು ತೆಗೆಯಿರಿ ಹಂತ ಎರಡು ಯಂತ್ರದ ತಲೆಯನ್ನು ಕೀಲಿನ ಮೇಲೆ ಆಧಾರವಾಗಿಡಿ ಮತ್ತು ಅಟ್ಟೆಯನ್ನು ತೆಗೆಯಿರಿ ಯಾವುದೇ ಭಾಗಗಳನ್ನು ಸ್ವಚ್ಛಗೊಳಿಸುವ ಮೊದಲು ನೀವು ಹೊಲಿಗೆ ಯಂತ್ರದ ತಲೆಯನ್ನು ಓರೆಯಾಗಿಸಬೇಕು ಮತ್ತು ಕೀಲಿನ ಮೇಲೆ ಆಧರಿಸಬೇಕು ಹೊಲಿಗೆ ಯಂತ್ರದ ತಲೆಯನ್ನು ಕೀಲಿನ ಮೇಲೆ ಸರಿಯಾಗಿ ಭದ್ರಪಡಿಸಲು ಹೆಚ್ಚುವರಿ ಎಚ್ಚರಿಕೆಯನ್ನು ಮಾಡಿರಿ ಇಲ್ಲದಿದ್ದರೆ ಅದು ಕೆಳಗೆ ಬೀಳಬಹುದು ಮತ್ತು ಹಾನಿಗೊಳಗಾಗಬಹುದು ಈಗ ಬಾಬಿನ್ ಪಟ್ಟಿಗೆಯನ್ನು ತೆಗೆಯಿರಿ ಅದರ ನಂತರ ದೊಡ್ಡ ತಿರುಪುಳಿಯನ್ನು ಬಳಸಿ ಅಟ್ಟೆಯನ್ನು ತೆಗೆಯಿರಿ ಸುರಕ್ಷಿತ ಸ್ಥಳದ ಮೇಲೆ ತಿರುಪುಮೊಳೆಗಳನ್ನು ಇಡಿರಿ ಯಂತ್ರದ ತಳಪಾಯದ ಮೇಲೆ ಯಂತ್ರದ ತಲೆಯನ್ನು ಇಡಿರಿ ಯಾವಾಗಲೂ ಹೊಲಿಗೆ ಯಂತ್ರವನ್ನು ಮೇಲಿನಿಂದ ಕೆಳಕ್ಕೆ ಸ್ವಚ್ಛಗೊಳಿಸಿರಿ ನೀವು ಕೆಳಗಿನಿಂದ ಮೇಲಕ್ಕೆ ಶುದ್ಧೀಕರಣ ಮಾಡಿದರೆ ಮೇಲಿನಿಂದ ಧೂಳು ಯಂತ್ರದ ಕೆಳಗಿನ ಭಾಗದ ಮೇಲೆ ಬೀಳುತ್ತದೆ ಮತ್ತು ನೀವು ಮತ್ತೊಮ್ಮೆ ಕೆಳಗಿನ ಪ್ರದೇಶಗಳನ್ನು ಸ್ವಚ್ಛಗೊಳಿಸಬೇಕಾಗುತ್ತದೆ ಹಂತ ಮೂರು ಚಿಮುಟ ಮೊನಚಾದ ಸುದೀರ್ಘ ಸೂಜಿ ಮತ್ತು ಸಣ್ಣ ಕುಂಜಗಳೊಂದಿಗೆ ಯಂತ್ರದ ತಲೆಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿ ನೀವು ಈಗ ಮುಂಭಾಗದ ಪ್ಲೇಟನ್ನು ಸ್ವಚ್ಛಗೊಳಿಸಲು ಆರಂಭಿಸಬಹುದು ಚಿಮುಟ ಮೊನಚಾದ ಸುದೀರ್ಘ ಸೂಜಿ ಮತ್ತು ಸಣ್ಣ ಕುಂಚಗಳನ್ನು ಯಂತ್ರದ ತಲೆಯನ್ನು ಸ್ವಚ್ಛಗೊಳಿಸಲು ಉಪಯೋಗಿಸಿ ಡಾಗ್ ಅನ್ನು ಚಿಮುಟಗಳನ್ನು ಬಳಸಿ ಸ್ವಚ್ಛಗೊಳಿಸಬಹುದು ಹಂತ ನಾಲ್ಕು ಹೊಲಿಗೆ ಯಂತ್ರದ ತಲೆಯನ್ನು ಓರೆಯಾಗಿಸಿ ಮತ್ತು ಹೊಲಿಗೆ ಯಂತ್ರದ ತಲೆಯ ಕೆಳಗಿನ ಪ್ರದೇಶಗಳನ್ನು ಸ್ವಚ್ಛಗೊಳಿಸಿ ಮತ್ತೆ ಹೊಲಿಗೆ ಯಂತ್ರದ ತಲೆಯನ್ನು ಓರೆಯಾಗಿಸಿ ಮತ್ತು ಕೀಲಿನ ಮೇಲೆ ಅದು ವಿಶ್ರಮಿಸಲಿ ನೀವು ಚಿಮುಟಗಳ ಸಹಾಯದಿಂದ ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು ಸಣ್ಣ ಕುಂಚವನ್ನು ಚಿಮುಟದ ಧೂಳನ್ನು ದೂರ ಮಾಡಲು ಬಳಸಿ ಯಂತ್ರದ ತಲೆಯ ಕೆಳಗಿನ ಜಾಡುತೋಡುಗಳನ್ನು ಸ್ವಚ್ಛಗೊಳಿಸುವಲ್ಲಿ ಉತ್ತಮ ಗಮನ ಕೊಡಿ ಇಲ್ಲದಿದ್ದರೆ ನೀವು ಕೆಲವು ಧೂಳು ಶೇಖರಣೆಯನ್ನು ತಪ್ಪಬಹುದು ಹಂತ ಐದು ಅಟ್ಟೆಯ ಪ್ರತಿಯೊಂದು ಭಾಗವನ್ನು ಹೊರತೆಗೆಯಿರಿ ಮತ್ತು ಪ್ರತಿ ಭಾಗವನ್ನು ಸ್ವಚ್ಛಗೊಳಿಸಲು ಚಿಮುಟಗಳನ್ನು ಬಳಸಿ ಅಟ್ಟೆಯನ್ನು ಹಿಡಿದುಕೊಳ್ಳಿ ಮತ್ತು ಅದರ ವಿವಿಧ ಭಾಗಗಳನ್ನು ಹಿಡಿದುಕೊಂಡಿರುವ ತಿರುಪುಮೊಳಗಳನ್ನು ತೆಗೆಯಿರಿ ಅಟ್ಟೆಯ ಪ್ರತಿಯೊಂದು ಭಾಗವನ್ನು ಸ್ವಚ್ಛಗೊಳಿಸಲು ಚಿಮುಟಗಳನ್ನು ಬಳಸಿ ಈಗ ಅಟ್ಟೆಯ ವಿವಿಧ ಭಾಗಗಳನ್ನು ಒಟ್ಟಿಗೆ ಜೋಡಿಸಿ ಮುಂದಿನ ಪ್ಲೇಟ್ ಆವರಿಸಿದ ಭಾಗಗಳನ್ನು ಸ್ವಚ್ಛಗೊಳಿಸಲು ಕುಂಚವನ್ನು ಬಳಸಿ ಉದ್ದದ ಮೊನಚಾದ ಸೂಜಿಯನ್ನು ಬಳಸಿ ಬಾಬಿನ್ ಪೆಟ್ಟಿಗೆಯನ್ನು ಸ್ವಚ್ಛಗೊಳಿಸಿ ಹಂತ ಆರು ತೈಲ ಮತ್ತು ಸೀಮೆಎಣ್ಣೆಯನ್ನು ಮಿಶ್ರಿಸಿ ಮತ್ತು ಯಂತ್ರದ ತಲೆಯ ವಿವಿಧ ಭಾಗಗಳಲ್ಲಿ ತಿರುಗುವ ಭಾಗಗಳು ಮತ್ತು ಕೀಲುಗಳ ಜಾಗಕ್ಕೆ ತೈಲವನ್ನು ಹನಿಸಿರಿ ಯಂತ್ರ ತೈಲ ಮತ್ತು ಸೀಮೆಎಣ್ಣೆ ಒಂದೇ ಪ್ರಮಾಣದಲ್ಲಿ ಪಡೆಯಿರಿ ತೈಲ ಮತ್ತು ಸೀಮೆಎಣ್ಣೆಯ ಮಿಶ್ರಣ ಮಾಡಿ ತೈಲದ ಡಬ್ಬಿಯಲ್ಲಿ ತುಂಬಿರಿ ಮಿಶ್ರ ತೈಲವನ್ನು ಚೆನ್ನಾಗಿ ಕಲುಕಿಸಿ ಯಂತ್ರದ ತಲೆಯ ಕೆಳಗೆ ತಿರುಗುವ ಭಾಗಗಳ ಮತ್ತು ಕೀಲುಗಳ ಒಳಗೆ ತೈಲವನ್ನು ಹನಿಸಿ ಯಂತ್ರದ ತಲೆಯ ಕೆಳಗಿನ ಪ್ರದೇಶಗಳಲ್ಲಿ ತೈಲವನ್ನು ಹಾಕಿದ ನಂತರ ನೀವು ಹಾಕಿದ ತೈಲ ಎಲ್ಲಾ ತಿರುಗುವ ಭಾಗಗಳಲ್ಲಿ ತಲುಪುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಲು ನಿಯಂತ್ರಕ ಚಕ್ರವನ್ನು ತಿರುಗಿಸಿ ಒಂದು ಶುಭ್ರ ಬಟ್ಟೆಯನ್ನು ತೆಗೆದುಕೊಳ್ಳಿ ಕೆಲವು ತೈಲದ ಹನಿಗಳನ್ನು ಜಿನಗಿಸಿ ಮತ್ತು ಯಂತ್ರದ ತಲೆಯ ಕೆಳಗಿನ ಪ್ರದೇಶಗಳನ್ನು ಸ್ವಚ್ಛಗೊಳಿಸಿ ಯಂತ್ರದ ತಳಪಾಯದ ಮೇಲೆ ಮತ್ತೆ ಯಂತ್ರದ ತಲೆಯನ್ನು ತನ್ನಿ ಈಗ ನೀವು ಮುಂದಿನ ಪ್ಲೇಟ್ ಆವರಿಸಿದ್ದ ಭಾಗಗಳಲ್ಲಿ ತೈಲವನ್ನು ಹಾಕಬಹುದು ಬಟ್ಟೆಯ ಮೇಲೆ ತೈಲ ಹಚ್ಚಿರಿ ಮತ್ತು ಮುಂದಿನ ಪ್ಲೇಟ್ ಆವರಿಸಿದ್ದ ಪ್ರದೇಶ ಸ್ವಚ್ಛಗೊಳಿಸಿ ಮುಂದಿನ ಪ್ಲೇಟ್ ಆವರಿಸಿದ ಪ್ರದೇಶದಲ್ಲಿ ಒಳಗಿನ ಸ್ಥಳಕ್ಕೆ ಬಟ್ಟೆಯನ್ನು ಒದಗಿಸಲು ದೊಡ್ಡ ತಿರುಪಳಿಯನ್ನು ಬಳಸಿ ನಿಯಂತ್ರಕ ಚಕ್ರ ಮತ್ತು ಕೀಲುಗಳಲ್ಲಿ ತೈಲವನ್ನು ಹಚ್ಚಿ ಬಟ್ಟೆ ಮತ್ತು ತೈಲವನ್ನು ಹಚ್ಚಿ ಮತ್ತು ಪ್ರದೇಶಗಳನ್ನು ಸ್ವಚ್ಛಗೊಳಿಸಿ ಯಂತ್ರದ ತಲೆಯ ಹಿಂದೆ ಇರುವ ವೃತ್ತಾಕಾರದ ಕಬ್ಬಿಣದ ಪ್ಲೇಟ್ ತೆಗೆದುಹಾಕಿ ಮತ್ತು ಒಳಭಾಗದಲ್ಲಿ ತೈಲವನ್ನು ಬಿಡಿ ನಿಯಂತ್ರಕ ಚಕ್ರವನ್ನು ತಿರುಗಿಸಿ ಮತ್ತು ವೃತ್ತಾಕಾರದ ಕಬ್ಬಿಣದ ಪ್ಲೇಟ್ ಆವರಿಸಿದ ಎಲ್ಲಾ ತಿರುಗುವ ಭಾಗಗಳಲ್ಲಿ ತೈಲ ತಲುಪುತ್ತದೆ ಎಂದು ಖಚಿತ ಮಾಡಿಕೊಳ್ಳಿ ನೀವು ಎಣ್ಣೆ ಬಿಟ್ಟ ಒಳಗಿನ ಭಾಗಗಳನ್ನು ಬಟ್ಟೆಯನ್ನು ಬಳಸಿ ಒರೆಸಿರಿ ಹಂತ ಏಳು ನೀವು ಯಂತ್ರದ ತಲೆಯಿಂದ ತೆಗೆದುಹಾಕಲಾದ ಎಲ್ಲಾ ಭಾಗಗಳನ್ನು ಸ್ಥಾಪಿಸಿ ಹೊಲಿಗೆ ಯಂತ್ರದ ತಲೆಯನ್ನು ಮೇಲಕ್ಕೆ ವಾಲಿಸಿ ಮತ್ತು ಕೀಲಿನ ಮೇಲೆ ಆಧರಿಸಿ ಯಂತ್ರದ ತಲೆಯಲ್ಲಿ ಮತ್ತೆ ಅಟ್ಟವನ್ನು ಸ್ಥಾಪಿಸಿ ನೀವು ಈಗ ಅಟ್ಟೆಯ ಒಳಗೆ ಬಾಬೀನ್ ಪೆಟ್ಟಿಗೆಯನ್ನು ಸ್ಥಾಪಿಸಬಹುದು ಯಂತ್ರದ ತಲೆಯನ್ನು ಯಂತ್ರದ ತಳಪಾಯದ ಕೆಳಗೆ ತನ್ನಿ ದೊಡ್ಡ ತಿರುಪಳಿಯನ್ನು ಬಳಸಿ ಥ್ರೋಟ್ ಪ್ಲೇಟ್ ಅನ್ನು ಜೋಡಿಸಿ ದೊಡ್ಡ ತಿರುಪಳಿಯನ್ನು ಬಳಸಿ ಮುಂದಿನ ಪ್ಲೇಟ್ ಅನ್ನು ಜೋಡಿಸಿ ಮತ್ತೆ ಯಂತ್ರದ ತಲೆಯನ್ನು ವಾಲಿಸಿ ಮತ್ತು ಎಚ್ಚರಿಕೆಯಿಂದ ಜಾರು ಪ್ಲೇಟ್ ಅನ್ನು ಬೀಗಗಳನ್ನು ತಳ್ಳುವ ಮೂಲಕ ಅನುಸ್ಥಾಪಿಸಿ ಪ್ರೆಸ್ಸರ್ ಅಡಿಯನ್ನು ಅನುಸ್ಥಾಪಿಸಿ ಮತ್ತು ತಿರುಪುಮಳೆಯನ್ನು ಮೊದಲು ಕೈಯಿಂದ ತದನಂತರ ತಿರುಪಳಿಯಿಂದ ಸರಿಪಡಿಸಿ ಮುಂದೆ ಸೂಜಿಯನ್ನು ಜೋಡಿಸಿ ಕ್ಲಾಂಪ್ ತಿರುಪುಮಳೆಯನ್ನು ಮೊದಲು ಕೈಯಿಂದ ತದನಂತರ ತಿರುಪಳಿಯಿಂದ ಮೇಲಿರುವ ಎಲ್ಲಾ ಕೀಲುಗಳಲ್ಲಿ ತೈಲವನ್ನು ಹಾಕಿ ಬಟ್ಟೆಯಲ್ಲಿ ಕೆಲವು ತೈಲದ ಹನಿಗಳನ್ನು ಹನಿಸಿ ವೇದಿಕೆಯನ್ನು ಮತ್ತು ಟ್ರೇಡಲ್ ಅನ್ನು ಬಟ್ಟೆ ಬಳಸಿ ಸ್ವಚ್ಛ ಮಾಡಿ ಎಲ್ಲಾ ಭಾಗಗಳಲ್ಲಿ ತೈಲ ತಲುಪುವಂತೆ ಮಾಡಲು ಯಂತ್ರವನ್ನು ಟ್ರೇಡಲ್ ಮಾಡಿ ಬಟ್ಟೆ ಬಳಸಿಕೊಂಡು ತಳಪಾಯವನ್ನು ಸ್ವಚ್ಛಗೊಳಿಸಿ ಹಂತ ಒಂಬತ್ತು ಪಟ್ಟೆಗಾಲಿ ಬೆಲ್ಟ್ ಸ್ಥಾಪಿಸಿ ಚಕ್ರಗಳಲ್ಲಿ ಮತ್ತೆ ಬೆಲ್ಟ್ ಅನ್ನು ಸ್ಥಾಪಿಸಿ ಹಂತ ಹತ್ತು ಹೊಲಿಗೆ ಯಂತ್ರಕ್ಕೆ ದಾರ ಹಾಕಿ ಮತ್ತು ಸೂಜಿ ಮತ್ತು ಪ್ರೆಸ್ಸರಡಿಯ ಮೇಲಿನ ಧೂಳು ಮತ್ತು ತೈಲವನ್ನು ತೆಗೆಯಲು ಮಾದರಿ ಬಟ್ಟೆಯನ್ನು ಬಳಸಿ ಹೊಲೆಯಿರಿ ಈಗ ನಾವು ಈ ತರಗತಿಯ ಕೊನೆಗೆ ಬಂದಿದ್ದೇವೆ ನಾವು ಕಲಿತದ್ದನ್ನು ಪುನಃ ಸ್ಮರಣೆ ಮಾಡೋಣ ಹೊಲಿಗೆ ಯಂತ್ರದ ಮಾಸಿಕ ನಿರ್ವಹಣೆ ಹತ್ತು ಸುಲಭ ಹಂತಗಳಲ್ಲಿ ಮಾಡಬಹುದಾಗಿದೆ ಹಂತ ಒಂದು ಪಟ್ಟೆಗಾಲಿ ಬೆಲ್ಟ್ ಸೂಜಿ ಪ್ರೆಸ್ಸರ್ ಅಡಿ ಥ್ರೋಟ್ ಪ್ಲೇಟ್ ಜಾರು ಪ್ಲೇಟ್ ಮತ್ತು ಮುಂದಿನ ಪ್ಲೇಟ್ಗಳನ್ನು ತೆಗೆದುಹಾಕಿ ಹಂತ ಎರಡು ಯಂತ್ರದ ತಲೆಯನ್ನು ಕೀಲಿನ ಮೇಲೆ ಆಧಾರವಾಗಿಡಿ ಮತ್ತು ಅಟ್ಟೆಯನ್ನು ತೆಗೆಯಿರಿ ಹಂತ ಮೂರು ಚಿಮುಟ ಮೊನಚಾದ ಸುದೀರ್ಘ ಸೂಜಿ ಮತ್ತು ಸಣ್ಣ ಕುಂಚದೊಂದಿಗೆ ಯಂತ್ರದ ತಲೆಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿ ಹಂತ ನಾಲ್ಕು ಹೊಲಿಗೆ ಯಂತ್ರದ ತಲೆಯನ್ನು ಓರೆಯಾಗಿಸಿರಿ ಮತ್ತು ಹೊಲಿಗೆ ಯಂತ್ರದ ತಲೆಯ ಕೆಳಗಿನ ಪ್ರದೇಶವನ್ನು ಸ್ವಚ್ಛಗೊಳಿಸಿ ಹಂತ ಐದು ಅಟ್ಟೆಯ ಪ್ರತಿಯೊಂದು ಭಾಗವನ್ನು ಹೊರಗೆ ತೆಗೆಯಿರಿ ಮತ್ತು ಪ್ರತಿ ಭಾಗವನ್ನು ಸ್ವಚ್ಛಗೊಳಿಸಲು ಚಿಮುಟಗಳನ್ನು ಬಳಸಿ ಹಂತ ಆರು ತೈಲ ಮತ್ತು ಸೀಮೆಣ್ಣೆಯನ್ನು ಮಿಶ್ರಿಸಿ ಮತ್ತು ಯಂತ್ರದ ತಲೆಯ ವಿವಿಧ ಭಾಗಗಳಲ್ಲಿ ತಿರುಗುವ ಭಾಗಗಳ ಮತ್ತು ಕೀಲುಗಳ ಒಳಗೆ ತೈಲವನ್ನು ಹನಿಸಿರಿ ಹಂತ ಏಳು ನೀವು ಯಂತ್ರದ ತಲೆಯಿಂದ ತೆಗೆದ ಎಲ್ಲಾ ಭಾಗಗಳನ್ನು ಸ್ಥಾಪಿಸಿ ಹಂತ ಎಂಟು ವೇದಿಕೆಯ ಮೇಲಿರುವ ಎಲ್ಲಾ ಕೀಲುಗಳಲ್ಲಿ ತೈಲವನ್ನು ಬಿಡಿ ಹಂತ ಒಂಬತ್ತು ಪಟ್ಟೆಗಾಗಿ ಬೆಲ್ಟ್ ಅನ್ನು ಸ್ಥಾಪಿಸಿ ಹಂತ ಹತ್ತು ಹೊಲಿಗೆ ಯಂತ್ರಕ್ಕೆ ದಾರವನ್ನು ಹಾಕಿ ಮತ್ತು ಸೂಜಿ ಮತ್ತು ಪ್ರೆಸ್ಸರ್ ಅಡಿಯ ಮೇಲಿರುವ ಧೂಳು ಮತ್ತು ತೈಲವನ್ನು ತೆಗೆಯಲು ಮಾದರಿ ಬಟ್ಟೆಯನ್ನು ಬಳಸಿ ಹೊಲಿಯಿರಿ ಈಗ ನೀವು ಒಂದು ಟ್ರೇಡಲ್ ಹೊಲಿಗೆ ಯಂತ್ರವನ್ನು ಸ್ವಚ್ಛಗೊಳಿಸಲು ಮತ್ತು ತೈಲ ಹಾಕಲು ಕಲಿತಿರುವುದರಿಂದ ನೀವು ಇದನ್ನು ತಿಂಗಳಿಗೊಮ್ಮೆ ತಪ್ಪದೇ ಮಾಡಬಹುದು